ನಮಸ್ಕಾರ, ನಾನು ಪ್ರಕಾಶ್ ವೈಯಂ. ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಬೈಕನ್ನಾಗಲಿ ಅಥವಾ ಒಂದು ಕಾರನ್ನಾಗಲಿ ತಗೋಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟು ನಮ್ಮ ತಲೆಗೆ ಬರೋದು ಪೆಟ್ರೋಲ್ನ ಬೆಲೆ. ಯಾಕೆಂದರೆ ಈಗಿರುವ ಒಂದು ಪೆಟ್ರೋಲ್ನ ಬೆಲೆಯಲ್ಲಿ ಹೊಸ ಕಾರ್ಗಳನ್ನ ಮತ್ತು ಬೈಕ್ಗಳನ್ನ ತೊಗೊಂಡು ನಾವು ಮೇಂಟೈನ್ ಮಾಡೋಕ್ಕಾಗುತ್ತೆ ಅನ್ನೋದು ಎಲ್ಲರಲ್ಲಿರೋ ಒಂದು ಯೋಚನೆ. ಮತ್ತು ಈಗಾಗಲೇ ಬೈಕ್ಗಳನ್ನ ಮತ್ತು ಕಾರ್ಗಳನ್ನ ಉಪಯೋಗಿಸ್ತಾರವ್ರಿಗೆ ಮೈಲೇಜ್ ಪ್ರಾಬ್ಲಮ್ ಇರುತ್ತೆ. ತುಂಬ ಸ್ಪೀಡಾಗಿ ಗಾಡಿ ಓಡಿಸಿದಾಗ ಅದು ಬೈಕ್ಗಳಾಗಿರಲಿ ಅಥವಾ ಕಾರ್ಗಳಾಗಿರಲಿ ಮೈಲೇಜ್ ಡ್ರಾಪ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಬೈಕ್ ಆಗಲಿ ಅಥವಾ ಕಾರ್ ಆಗಲಿ ಸರಿಯಾಗಿ ಮೈಲೇಜ್ ಬರಬೇಕು ಅಂದರೆ ಅದಕ್ಕೆ ನೀವು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಫ್ಯೂಲ್ ABC ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ ಲಿಂಕನ್ನು ನನಗೆ ಡಿಸ್ಕ್ರಿಪ್ಷನ್ಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ನೀವು ಒಂದು ವೆಹಿಕಲ್ನ ಏನಾದರೂ ರಿಜಿಸ್ಟರ್ ಮಾಡಬೇಕು ಅಂದರೆ ನೀವು ನಂತರ ನೀವು ನಿಮ್ಮ ಒಂದು ವೆಹಿಕಲ್ ನಂಬರ್ ಮತ್ತು ನಿಮ್ಮ ಒಂದು ಫೋನ್ ನಂಬರ್ ಮತ್ತು ನೀವು ಯಾವ ಒಂದು ವೆಹಿಕಲ್ನ ಯೂಸ್ ಮಾಡ್ತಾ ಇದ್ದೀರಾ, ಅದು ಪೆಟ್ರೋಲ್ ಡೀಸೆಲ್ಲ, ಅದು ಯಾವ ಮಾಡಲ್ಲು, ಈ ಥರ ನೀವು ಕಂಪ್ಲೀಟ್ ಮಾಹಿತಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆ ಎಲ್ಲದರ ಮಾಹಿತಿ ನೀವು ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ರೇಟ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಆ್ಯಪ್ ನಿಮಗೆ GPRS ಮೂಲಕ ವರ್ಕ್ ಆಗುತ್ತೆ. ಅಂದರೆ ನೀವೇನು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅದರ ಆಧಾರದ ಮೇಲೆ ನೀವು ಹೋಗ್ತಾರ ಸ್ಪೀಡಲ್ಲಿ 1 ಲೀಟರ್ಗೆ ನಿಮಗೆ ಎಷ್ಟು ಮೈಲೇಜನ್ನು ಕೊಡುತ್ತೆ, ಮತ್ತು 1 ಕಿಲೋಮೀಟರ್ಗೆ ನೀವು ಎಷ್ಟು ಹಣನ ಖರ್ಚು ಮಾಡ್ತಾ ಇದ್ದೀರಾ, ಮತ್ತು ನೀವು ಈ ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ಯಾವ ಗೇರನ್ನು ನೀವು ಯೂಸ್ ಮಾಡಬೇಕಾಗುತ್ತೆ, ಈ ಥರ ನಿಮಗೆ ಎಲ್ಲ ಮಾಹಿತಿನ ಕೊಡುತ್ತೆ. ಮತ್ತು ನಿಮಗೆ ಮೈಲೇಜನ್ನು ತೋರಿಸೋದಕ್ಕೆ ಇದರಲ್ಲಿ 3 ಥರದ ಆಪ್ಷನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಒಂದು ಮೀಟರ್ ಡಿಸ್ಪ್ಲೇ ಅಂತ ಇದೆ, ಮತ್ತು ಟೇಬಲ್ ಅಂತ ಒಂದು ಆಪ್ಷನ್ ಇದೆ, ಮತ್ತು ಡಿಜಿಟಲ್ ಅಂತ ಇನ್ನೊಂದು ಆಪ್ಷನ್ ಇದೆ. ಮತ್ತು ಈ ಒಂದು ಆ್ಯಪ್ಗಳಲ್ಲಿ ಕೊಟ್ಟಿರುವ ಒಂದು ಆಪ್ಷನ್ಗಳ ಮುಖಾಂತರ ನೀವು ನಿಮ್ಮ ಒಂದು ಗಾಡಿನ ಚಲಾಯಿಸಿದ್ರೆ ನೀವು ಸುಮಾರು 30% ಪೆಟ್ರೋಲ್ನ ಉಳಿಸ್ಬೋದು ಅಂತ ಹೇಳಲಾಗುತ್ತೆ. ನೀವು ಅಷ್ಟು ಉಳಿಸೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು 20% ಉಳಿಸಿದ್ರು ಕೂಡ ನೀವು ಒಂದು ತಿಂಗಳಿಗೆ ನೀವು ಸುಮಾರು ಒಂದು 2,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಅಂದರೆ ತಿಂಗಳಿಗೆ ಸುಮಾರು ನೀವು 400 ರೂಪಾಯಿ ಹಣನ ಉಳಿಸ್ಬೋದು. ಮತ್ತು ಇದರಲ್ಲಿ ನಿಮಗೆ ದಿನದ ಪೆಟ್ರೋಲ್ ರೇಟ್ ಏನಿದೆ ಅದು ಡೈಲಿ ಅಪ್ಡೇಟ್ ಆಗ್ತಿರುತ್ತೆ, ಮತ್ತು ನಿಮಗೆ ದಿನ ಬೆಳಗ್ಗೆ ಮೆಸೇಜ್ ಕೂಡ ಬರುತ್ತೆ, ಅವತ್ತಿನ ಪೆಟ್ರೋಲ್ ಆಗಲಿ ಅಥವಾ ಡೀಸೆಲ್ ಆಗಲಿ ಏನು ರೇಟ್ ಇದೆ ಅನ್ನೋದು ನಿಮಗೆ ಮೆಸೇಜ್ ಮೂಲಕ ಬರುತ್ತೆ. ನಿಮಗೆ ಪಕ್ಕ ಒಂದು ಲೆಕ್ಕ ಸಿಗುತ್ತೆ, ನಾವು ಇದೇ ಸ್ಪೀಡಲ್ಲಿ ಹೋಗ್ತಾರೆ ನಮಗೆ 1 ಲೀಟರ್ಗೆ ಎಷ್ಟು ಮೈಲೇಜನ್ನು ಕೊಡುತ್ತೆ, ಮತ್ತು 5 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದ್ರೆ ಅಲ್ಲಿ ನಾವು ಎಷ್ಟು ಹಣನ ಖರ್ಚು ಮಾಡಿದ್ದೀವಿ, ಈ ಥರದ ಸಂಪೂರ್ಣ ಮಾಹಿತಿ ನಿಮಗೆ ಇದರಲ್ಲಿ ಸಿಗುತ್ತೆ. ಮತ್ತು ನೀವು ತುಂಬ ಸ್ಪೀಡಾಗಿ ನೀವು ಗಾಡಿನ ಚಲಾಯಿಸಬೇಕಾದ್ರೆ ಅದು ನಿಮಗೆ ಎಚ್ಚರಿಸುತ್ತೆ ಕೂಡ, ನೀವು ಹೋಗ್ತಾರೋ ಸ್ಪೀಡ್ಗೆ ಇಷ್ಟು ಮೈಲೇಜ್ ಬರುತ್ತೆ ಅಂತ ನಿಮಗೆ ಆವಾಗ ಕನ್ಫರ್ಮ್ ಆಗುತ್ತೆ. ಆಗ ನೀವು ಸ್ವಲ್ಪ ಗಾಡಿನ ಸ್ಲೋ ಮಾಡಿ ಹೋಗ್ಬೋದು. ಯಾಕೆಂದರೆ ನಾವು ದಿನ ಬೆಳಗ್ಗೆ ಗಾಡಿಗೆ ಪೆಟ್ರೋಲ್ ಹಾಕ್ತಾ ಇರ್ತೀವಿ, ಓಡಿಸ್ತಾ ಇರ್ತೀವಿ, ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ದೀವಿ, ಎಷ್ಟು ಪೆಟ್ರೋಲ್ ಖರ್ಚಾಗ್ತಾ ಇದೆ, ಎಷ್ಟು ಮೈಲೇಜ್ ಬರ್ತಾ ಇದೆ, ಯಾವುದು ಕೂಡ ನಮ್ಗೆ ಗೊತ್ತಾಗಲ್ಲ. ಈ ಒಂದು ಆ್ಯಪ್ ಮುಖಾಂತರ ನೀವು 2-ವೀಲರ್ಗಳಾಗಿರ್ಬೋದು ಅಥವಾ 4-ವೀಲರ್ಗಳಾಗಿರ್ಬೋದು ಯಾವುದೇ ವಾಹನ ಆಗಲಿ ನೀವು ಉಪಯೋಗಿಸಿದ್ರೆ ನಿಮಗೆ ಒಂದು ಪಕ್ಕ ಲೆಕ್ಕ ಸಿಗುತ್ತೆ, ಮತ್ತು ನೀವು ನಿಮ್ಮ ಒಂದು ಪೆಟ್ರೋಲ್ ಏನಿದೆ ಅದನ್ನು ಕೂಡ ನೀವು ಉಳಿಸ್ಬಹುದು. ಮತ್ತು ಇದರಲ್ಲಿ ನಿಮಗೆ ಮ್ಯಾಪನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ಮ್ಯಾಪ್ ಮುಖಾಂತರ ಕೂಡ ನೀವು ನೋಡ್ಕೊಂಡು ಹೋಗಬಹುದು. ಖಂಡಿತ ಪ್ರತಿಯೊಬ್ಬ ಗಾಡಿ ಓಡಿಸೋರು ಕೂಡ ಈ ಒಂದು ಆ್ಯಪ್ ಉಪಯೋಗ ಆಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ನೀವು ಉಪಯೋಗಿಸಿ ನೋಡಿ, ನಿಮ್ಮ ಗಾಡಿಯ ಮೈಲೇಜ್ ಕೂಡ ಸರಿಯಾಗಿ ಬರುತ್ತೆ, ಡ್ರಾಪ್ ಆಗೋದಿಲ್ಲ, ಮತ್ತು ಸ್ವಲ್ಪ ಹಣನೂ ಕೂಡ ನೀವು ಉಳಿಸಬಹುದು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಒಂದು ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.